ನೀವು ತಿಳಿದಿರಬೇಕಾದ 15 ಪ್ರಮುಖ ಸ್ಟಾಕ್ ಟ್ರೇಡಿಂಗ್ ಪದಗಳು ಭಾಗ 1. ಹೊಸಬನಾದ ದಿನೇಶ್ಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅತಿ ಸಾಮಾನ್ಯವಾಗಿ ಬಳಸುವ ಪದಗಳ ಪರಿಚಯ ನೀಡೋಣ. 1. ಸ್ಟಾಕ್. ಇದನ್ನು ಶೇರ್ ಅಥವಾ ಈಕ್ವಿಟಿ ಎಂದು ಸಹ ಕರೆಯಲಾಗುತ್ತದೆ. ಸ್ಟಾಕ್ ಒಂದು ಕಂಪನಿಯ ಮೂಲ ಮಾಲೀಕತ್ವದ ಘಟಕ. 2. ಸ್ಟಾಕ್ ಮಾರ್ಕೆಟ್. ಸಾರ್ವಜನಿಕ ಮಾರುಕಟ್ಟೆಯಲ್ಲಿರುವ ಕಂಪನಿಗಳ ಷೇರುಗಳನ್ನು ಎಕ್ಸ್ಚೇಂಜ್ಗಳ ಮೂಲಕ ವಿತರಿಸಿ ವ್ಯಾಪಾರ ಮಾಡುವ ಮಾರುಕಟ್ಟೆ ಇದು. 3. ವೊಲಟಾಲಿಟಿ. ವೊಲಟಾಲಿಟಿ ಎಂಬುದು ಆದಾಯದ ಪ್ರಮಾಣಿತ ವಿಚಲನದಿಂದ ಅಳೆಯಲ್ಪಟ್ಟ ಕಾಲಾನಂತರದಲ್ಲಿ ವ್ಯಾಪಾರ ಬೆಲೆ ಸರಣಿಯ ಬದಲಾವಣೆಯ ಪ್ರಮಾಣ. ಸರಳವಾಗಿ ಹೇಳುವುದಾದರೆ ಸಾಮಾನ್ಯವಾಗಿ ಸ್ಟಾಕ್ ಅಥವಾ ಮಾರುಕಟ್ಟೆಯ ಏರಿಳಿತವನ್ನು ವೊಲಟಾಲಿಟಿ ಎಂದು ಪರಿಗಣಿಸಲಾಗುತ್ತದೆ. 4. ಲಿಕ್ವಿಡಿಟಿ. ನೀವು ಒಂದು ಸ್ಟಾಕ್ ಅನ್ನು ಇಷ್ಟು ಸುಲಭವಾಗಿ ಖರೀದಿಸಿ ಮಾರಾಟ ಮಾಡಬಹುದು ಮತ್ತು ಎಷ್ಟು ಬೇಗ ನಗದು ರೂಪಕ್ಕೆ ಪರಿವರ್ತಿಸಬಹುದು ಎಂಬುದು. 5. ಡಿವಿಡೆಂಡ್. ಸಾಮಾನ್ಯವಾಗಿ ಕಂಪನಿಯ ಷೇರುದಾರರಿಗೆ ನಿಯತಕಾಲಿಕವಾಗಿ ವಿತರಿಸಲಾಗುವ ಕಂಪನಿಯ ಲಾಭದ ಭಾಗ. 6. ಬುಲ್ ಮಾರ್ಕೆಟ್. ಬುಲ್ ಮಾರ್ಕೆಟ್ ಅಂದರೆ ಸ್ಟಾಕ್ ಬೆಲೆಗಳು ಏರಿಕೆಯಾಗುವ ನಿರೀಕ್ಷೆ ಹೊಂದಿರುವ ಮಾರುಕಟ್ಟೆಯ ಸ್ಥಿತಿ. 7. ಬೇರ್ ಮಾರ್ಕೆಟ್. ಬೇರ್ ಮಾರ್ಕೆಟ್ನಲ್ಲಿ ಹೂಡಿಕೆದಾರರಿಗೆ ಷೇರು ಬೆಲೆಗಳು ಕುಸಿಯುತ್ತವೆ ಎಂಬ ನಿರೀಕ್ಷೆ ಇರುತ್ತದೆ.